ಕೊಪ್ಪಳ ಜಿಲ್ಲೆ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ತಾವು ಬಿಜೆಪಿ ಆಕಾಂಕ್ಷಿ ಎಂದು ಕೃಷಿ ಇಲಾಖೆ ನಿವೃತ್ತ ಅಧಿಕಾರಿ ಶರಣಪ್ಪ ಗುಂಗಾಡಿ ಹೇಳಿದರು. ಈಗಾಗಲೇ ನಾನು ಕೃಷಿ ಇಲಾಖೆಯಲ್ಲಿ ಅಧಿಕಾರವನ್ನು ವಹಿಸಿದ್ದು ಇದರಲ್ಲಿ ಅನೇಕ ನೋವುಗಳನ್ನು ಅನುಭವಿಸಿ ನೌಕರಿಯನ್ನು ಬಿಟ್ಟು ಜನಸಾಮಾನ್ಯರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯ ಮಾಡುತ್ತಿದ್ದೇನೆ ಎಂದು ಗುರುವಾರ ಯಲಬುರ್ಗಾದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಪ್ರಸ್ತುತ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಹೊಂದಾಣಿಕೆ ರಾಜಕಾರಣದಿಂದ ಜನರು ರೋಸಿ ಹೋಗಿದ್ದಾರೆ. ಇದರಿಂದ ಜನರು ಅನೇಕ ಸೌಲತ್ತುಗಳಿಂದ ವಂಚಿತರಾಗಿದ್ದಾರೆ. ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಬಿಜೆಪಿಯಿಂದ ಸಿಗದಿದ್ದರೆ ಬೇರೆ ಯಾವ ಪಕ್ಷಗಳಲ್ಲಿಯೂ ಭಾಗವಹಿಸುವುದಿಲ್ಲ. ಸ್ವತಂತ್ರ ಅಭ್ಯರ್ಥಿಯಾಗಿ ಭಾಗವಹಿಸುತ್ತೇನೆ. ಆದರೆ ಜನರು ಮತ್ತು ಕಾರ್ಯಕರ್ತರು ಯಾರೂ ಉದ್ಧಾರ ಆಗಿಲ್ಲ. ಸಚಿವ ಹಾಲಪ್ಪ ಆಚಾರ್ ಅವರು ಕ್ಷೇತ್ರಕ್ಕೆ ನೀರಾವರಿ ತರುತ್ತೇನೆಂದು ಹೇಳಿದ್ದಾರೆ, ಹೇಳುತ್ತಾ ಬಂದಿದ್ದಾರೆ. ಆದರೆ ಒಂದು ಹನಿ ನೀರು ಸಹ ಹರಿದು ಬಂದಿಲ್ಲ. ಒಂದು ವೇಳೆ ಮೂರನೇ ವ್ಯಕ್ತಿ ಯಾರಾದರೂ ಕ್ಷೇತ್ರಕ್ಕೆ ಅಭ್ಯರ್ಥಿಯಾದರೆ ಹಾಲಪ್ಪ ರಾಯರೆಡ್ಡಿ ಒಂದೇ ರಾಜಕೀಯ ಮಾಡುತ್ತಾರೆ. ಇದು ಸತ್ಯವಾದ ಮಾತು. ಜನರ ಸೇವೆಗಾಗಿ ನಾನು ನೌಕರಿ ತ್ಯಾಗ ಮಾಡಿ ದುಡಿಯುವ ಹಂಬಲ ಹೊಂದಿದ್ದೇನೆ. ಕೊನೆ ಗಳಿಗೆಯಲ್ಲಿ ಬಿಜೆಪಿ ಟಿಕೆಟ್ ಸಿಗದಿದ್ದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಸಜ್ಜಾಗಿದ್ದೇನೆ ಎಂದು ತಿಳಿಸಿದರು. ಪ್ರಸ್ತುತ ಯಲಬುರ್ಗಾ ಕ್ಷೇತ್ರದ 25 ವಿವಿಧ ಸಹಕಾರ ಸಂಘಗಳಿಗೆ ನಡೆಸಲು ಬಾಕಿ ಇರುವ ಹಣವನ್ನು ಪಾವತಿಸುವಂತೆ ನೋಟಿಸ್ ನೀಡಲಾಗಿದೆ. ಇದರಿಂದ ಪಿಎಲ್ಡಿ ಹಾಗೂ ಸಹಕಾರ ಸಂಘಗಳು ಸಂಪೂರ್ಣವಾಗಿ ನೆಲಕಚ್ಚುವ ಸಂಭವವಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈಗಾಗಲೇ ಎಲ್ಇಡಿ ಬ್ಯಾಂಕು ಸಂಪೂರ್ಣವಾಗಿ ನೆಲಕಚ್ಚಿದೆ. ಹೊಸದಾಗಿ ಕುಕನೂರಿಗೆ ಬ್ಯಾಂಕ್ ಮಂಜೂರು ಮಾಡುವಂತೆ ನಾವು 3 ತಿಂಗಳ ಹಿಂದೆಯೇ ಮನವಿ ಪತ್ರ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಆದರೆ ಇನ್ನೂ ಯಾವುದೇ ಕೆಲಸ ಆಗಿಲ್ಲ ಎಂದು ಯಲಬುರ್ಗಾ ಕ್ಷೇತ್ರಕ್ಕೆ ತಾವು ಅಳಿಲು ಸೇವೆ ಮಾಡಬೇಕೆಂದು 10 ವರ್ಷಗಳಿಂದಲೂ ಸಂಕಲ್ಪ ಮಾಡಿದ್ದೇನೆ ಎಂದು ಹೇಳಿದರು. ಚೆನ್ನೈಯ ಹಿರೇಮಠ್, ಎನ್ಕೆಎಸ್ ಟಿವಿ 4, ಕುಕನೂರು ತಾಲೂಕ್. ಇವರು ಕೃಷಿ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿದ್ರು, ಎಲ್ಲ ಹಳ್ಳಿಗಳಿಗೆ ಭೇಟಿ ಮಾಡಿ ಆ ಒಂದು ಬೇಸಸ್ ಮೇಲೆ ನೀವು ರಾಜಕೀಯಕ್ಕೆ ಇಳಿದಿದ್ದಾರೆ, ಎಮ್ ಎಲ್ ಎ ಇದಕ್ಕೆ ಕಂಟೆಸ್ಟ್ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ನಾವು ಕೆಲಸ ಮಾಡಿದಂಥವ್ರು, ತಿರುಗಿ ಎಲ್ಲೇ ಇರಲಿ, ಯಾರು ರೈತರು ಫೋನ್ ಮಾಡಲಿ, ಕಳೆದ 10 ವರ್ಷದ ಕಾಲ ಯಾವ ರೈತರು ಬೀಜ ಗೊಬ್ಬರ ವಿಷಯ ಕೊರತೆ ಆಗದಂತೆ ನಾವು ಕ್ರಮಿಸಿದ್ವಿ. ಎಂಥದ್ದು ಒಂದು ದಿನಕ್ಕೆ ಎಷ್ಟೇ ಬೀಜ ಅವ್ರ ರಿಕ್ವೈರ್ಮೆಂಟ್ ಇರಲಿ ಕೊಟ್ಟಿರಿ. ನಾವು ಕೆಲಸ ಮಾಡಿದ್ದೆ ಚುನಾವಣೆಗೋಸ್ಕರ ಅಂತಲ್ಲ. ಇವರು ಕಳೆದ ಒಂದು 6 ತಿಂಗಳಲ್ಲಿ ಒಂದು 2 ಸಲ ಸಸ್ಪೆಂಡು, 2 ಸಲ ಟ್ರಾನ್ಸ್ಫರು, ಮತ್ತೊಂದು 2 ಸಲ ಒಂದು ಎನ್ಕ್ವೈರಿ ಹಾಕ್ಸಿದ್ರು. ನಾನು ರಾಜೀನಾಮೆ ಅಂಗೀಕಾರ ಆಗದಂಗೆ 1.5 ವರ್ಷ ಎಣಿಗಾಡಿದ್ರು. ನಾವು ಜಿದ್ದಿ ಬಿದ್ದೀವಿ. ಈಗೇನು ತಿಂಕಂದ್ರೆ ನೌಕರಿ ಮಾಡೋದ್ರೆ ಎದುರ್ತಾರೆ ತಿಂಕಂಡ್ರೆ ಅವ್ರು. ಇದರಲ್ಲಿ ತೋರಿಸ್ತೀವಿ ನಾವು ನೌಕರಿ ಮಾಡೋರು ಮನಸ್ಸು ಮಾಡಿಬಿಟ್ಟು ಬಂದ್ರೆ ಏನು ಮಾಡ್ಬೋದು ಅನ್ನೋದನ್ನ. ಇದು ಒಂದರಲ್ಲೇ ಪೆಟ್ಟು ಸಾಕವ್ರಿಗೆ, ಮತ್ತೇನು ಬೇಕಾಗಿಲ್ಲ. ಈಗಾಗಲೇ ಸಾಕಾಗೈತೆ ಅವ್ರು, ನನಗತ್ತೆ ಯಾಕೆ ಕೇಳ್ಕೊಳ್ಕೆ. ರಾಜಕಾರಣ ಅಷ್ಟೇ ಅದು, ಹೊಂದಾಣಿಕೆ ರಾಜಕಾರಣ ಅದು ತಮ್ಮ ಜಾತಿ ಇವರೇ ಆದಂಥ ಶಾಸಕರದಾರ ಸಚಿವರದ ಅನ್ಕಾಣಕ್ಕೆ ಅವ್ರ ಮರ್ಯಾದೆ ಕಮ್ಮಿ ಆಗ್ಬಾರ್ದು. ಅವ್ರಿಗೆ ಪ್ರಬಲ ವಿರೋಧ ಪಕ್ಷ ಒಂದು ತುಟಿ ಬೀಸ್ತಿಲ್ಲ ಅಂದ್ರೆ ನಾಚಿಕೆ ಅವ್ರು ಡೈರೆಕ್ಟ್ರಿಗೆ. ಅಷ್ಟು 40 ವರ್ಷ ರಾಜಕಾರಣ ಮಾಡಿದ್ರು, ಒಂದು ತೃತೀಯ ಶಕ್ತಿ ತರುವಲ್ಲಿ ತಾವು ಸತತ ಪ್ರಯತ್ನ ಮಾಡ್ತೀವಿ. ತೃತೀಯ ಶಕ್ತಿ ಫೇಲ್ ಆಗೋದ್ರೆ ಕಾರಣ ಏನಂದ್ರೆ, ತೃತೀಯ ಶಕ್ತಿ ಬಂದವರು ಉದ್ದೇಶ ಏನಂದ್ರೆ, ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ RDCCಯಿಂದ ಇನ್ಸ್ಟ್ರಕ್ಷನ್ ಬಂದಿದೆ, ಪ್ರತಿಯೊಂದು ಸೊಸೈಟಿಯರು ಇಂತಿಷ್ಟು ನೀವು ಬಡ್ಡಿಯನ್ನು ಕಟ್ಟಬೇಕಂತೇಳಿ. ಒಂದು ಸೊಸೈಟಿಗೆ 5 ಲಕ್ಷದಿಂದ 30-40 ಲಕ್ಷ ಕಟ್ಟಬೇಕಂತ ಒಂದು ಆದೇಶ ಮಾಡ್ಯಾರ. ಆದರೆ ಆ 30-40 ಲಕ್ಷ ಬಡ್ಡಿ ಎದರದು ಏನು ಅಂತ ವಿವರಣೆ ಇಲ್ಲ. ಆ ಸಂಬಂಧಪಟ್ಟರು ದಾಖಲಾತಿಯನ್ನು ಕೊಡ್ತಿಲ್ಲ. ಏನಾಗಿದೆ, ವ್ಯವಸ್ಥಿತವಾಗಿ ರಾಜಕೀಯ ಒತ್ತಡ ಏರಿ ಸೊಸೈಟಿ ಕಾರ್ಯದರ್ಶಿಗಳಿಗೆ ನೀವು ಇಂತಿಷ್ಟು ಹಣವನ್ನು RDCC ಬಡ್ಡಿ ಕಟ್ಟೋದು ಬಾಕಿ ಇದೆ ಅಂತ ಟರೋ ಪಾಸ್. ಹೊಂದಾಣಿಕೆ ರಾಜಕಾರಣ ಅಷ್ಟೇ ಅದು, ಹೊಂದಾಣಿಕೆ ರಾಜಕಾರಣ ಅದು ತಮ್ಮ ಜಾತಿ ಇವರೇ ಆದಂಥ ಶಾಸಕರದಾರ ಸಚಿವರದ ಅನ್ಕಾಣಕ್ಕೆ ಅವ್ರ ಮರ್ಯಾದೆ ಕಮ್ಮಿ ಆಗ್ಬಾರ್ದು. ಅವ್ರಿಗೆ ಪ್ರಬಲ ವಿರೋಧ ಪಕ್ಷ ಒಂದು ತುಟಿ ಬೀಸ್ತಿಲ್ಲ ಅಂದ್ರೆ ನಾಚಿಕೆ ಅವ್ರು ಡೈರೆಕ್ಟ್ರಿಗೆ. ಅಷ್ಟು 40 ವರ್ಷ ರಾಜಕಾರಣ ಮಾಡಿದ್ರು, ಒಂದು ತೃತೀಯ ಶಕ್ತಿ ತರುವಲ್ಲಿ ತಾವು ಸತತ ಪ್ರಯತ್ನ ಮಾಡ್ತೀವಿ. ತೃತೀಯ ಶಕ್ತಿ ಫೇಲ್ ಆಗೋದ್ರ ಕಾರಣ ಏನಂದ್ರೆ,